ಹೊಸ ಬ್ರಾಂಚ್ ಮಾರ್ತಳ್ಳಿಯಲ್ಲಿ ಓಪನ್ ಆಗಿದೆ. ನಿಮ್ಗೆ ಬ್ಯಾಡ ಅಂತ ಹೇಳಿದ್ರೆ ಪೂರ್ತಿ ಅಮೌಂಟ್ ತಿರ್ಗಾ ರಿಪ್ಲೇಸ್ಮೆಂಟ್ ಆಗುತ್ತೆ. ಅವಾಗ ಎಲ್ ಪಿ ಜಿ ಕಾಲದಿಂದನೂ ಲೊವೊಟೊ ಅಂತ ಹೇಳಿದ್ರೆ ಒಂದು ಟಾಪ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಕಸ್ಟಮರ್ ಯಾವ ತರ ಟ್ರೀಟ್ ಮಾಡ್ತಾರೆ, ಅದರ ಸರ್ವಿಸ್ ಮಾಡ್ತಾರೆ, ಈ ರಿವ್ಯೂಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು. ಮೇಂಟೆನೆನ್ಸ್ ಇರಲ್ಲ, ಇದರಲ್ಲಿ ಕಂಪ್ಲೇಂಟ್ಸ್ ಇರಲ್ಲ, ಎಲ್ಲ ಪಾರ್ಟ್ಸ್ ಇಂಪೋರ್ಟ್ ಬರುತ್ತೆ. ಇಟಾಲಿ ಬ್ರ್ಯಾಂಡ್ ಎಲ್ಲ ಇದೆ ಮಾರ್ಕೆಟಲ್ಲಿ, ಎಲ್ಲೋ ಅವೈಲಬಲ್ ಇಲ್ಲ ಇದು. ಓಕೆ, ಬೇರೆ ಕಡೆ ಆಚೆ ಕಡೆಯಿಂದ ತರಿಸ್ತೀವಿ. ಇದು 5 ಬ್ರ್ಯಾಂಡ್ ಇದೆ, ಬಿ ಎಸ್ ಸಿಸ್ಗೆ ಬೇರೆ ಇದೆ, ಬಿ ಎಸ್ ಫೋರ್ಗೆ ಬೇರೆ ಇದೆ. ರೇಟು ಅಷ್ಟೇ, ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 55 ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ ಖಾಲಿ ಆಯಿತು ಅಂದರೆ ನಿಮ್ಗೆ ಆಟೋಮೆಟಿಕ್ ಪೆಟ್ರೋಲ್ಗೆ ಅದೇ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಯಾವುದು ಆಪ್ಷನ್ ನೀವು ಮುಟ್ಟಂಗೆ ಯಾವುದು ಇರಲ್ಲ, ಎಲ್ಲ ಅದೇ ಆಟೋಮೆಟಿಕ್ ಇರುತ್ತೆ. ಅದೇನು ಪಿಕಪ್ ಎಲ್ಲ ಇಶ್ಯೂ ಏನು ಬರಲ್ಲ, ಅಡ್ವಾನ್ಸ್ ಎಲ್ಲ ಹಾಕ್ಕೊಡ್ತೀನಿ ಇನ್ಕ್ಲೂಡಿಂಗ್. ಬಟ್ ನನಗೆ ಪೆಟ್ರೋಲ್ಗಿಂತ ತುಂಬ ಚೆನ್ನಾಗಿ ಪಿಕಪ್ ಇದೆ. ಸೊ ಪೆಟ್ರೋಲ್ ನನಗೆ 12 ಬರ್ತಾ ಇರೋದು, ಈಗ ಹೈವೇಲಿ ಲಾಂಗ್ ಹೋದ್ರೆ 27 ವರ್ಗೂ ಅಪ್ ಟು 27 ಮೈಲೇಜ್ ಬರ್ತಾ ಇರುತ್ತೆ. ಸರ್, ಒಂದೇ ದಿನದಲ್ಲಿ ಡೆಲಿವರಿ ಕೊಡ್ತೀರಾ? ಒಂದೇ ದಿನ. ಎ ಸಿ ಆನ್ ಮಾಡಿದ್ರೆ ಪೆಟ್ರೋಲ್ ಓಡುತ್ತೆ, ಸಿ ಎನ್ ಜಿ ಎಲ್ಲ ಸಿ ಎನ್ ಜಿ ಎಲ್ಲ ಓಡುತ್ತೆ. ಜಸ್ಟ್ ಶಾಪ್ ಓಪನ್ ಮಾಡಿರಾ? ಶಾಪ್ ಓಪನ್ ಮಾಡಿದ್ರೆ ಇವತ್ತೇ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ತುಂಬ ಜನ ಕೇಳ್ತಿದ್ರಿ ಯಾಕಪ್ಪ ವೀಡಿಯೋ ಬರ್ತಾ ಇರಲಿಲ್ಲ ಅಂತೇಳಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋ ಬರ್ತಾ ಇದೆ. ಲಾಸ್ಟ್ ವೀಡಿಯೋ ಕೂಡ ತುಂಬಾ ಚೆನ್ನಾಗಿ ಹೊರತು. ಸೊ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಒಂದು ಸಿ ಎನ್ ಜಿ ಫಿಟ್ಮೆಂಟ್ ಸೆಂಟ್ರಲ್ ಇದ್ದೀವಿ. ಸೊ ಇವ್ರದ್ದು ಮುಂಚಿನ ಶಾಪ್ ಎಲ್ಲಿತ್ತು ಅಂತ ಹೇಳಿದರೆ ಟಿ ದಾಸರಳ್ಳಿಯಲ್ಲಿತ್ತು. ತುಂಬಾ ಫೇಮಸ್ ಶಾಪ್ ಅಂತ ಹೇಳ್ಬೋದು. ಇವ್ರ ಶಾಪ್ ಹೆಸರು ಏನಂತ ಹೇಳಿದರೆ ಯೂನಿವರ್ಸಲ್ ಸಿ ಎನ್ ಜಿ ಫಿಟ್ಮೆಂಟ್ ಶಾಪ್ ಅಂತ ಹೇಳಿ. ಸೊ ಇವ್ರದ್ದು ಹಳೆ ವೀಡಿಯೋ ಕೂಡ ಲಿಂಕ್ ಮತ್ತು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ಹಾಗೆ ಫಿಟ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಒಂದು ಅತ್ಯುತ್ತಮ ಬೆಲೆಯಲ್ಲಿ ಫಿಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ತುಂಬ ಜನ ಇವರಲ್ಲಿ ಫಿಟ್ಮೆಂಟ್ ಮಾಡ್ತಿದ್ರು. ಸೊ ಯಾಕೆ ಇವತ್ತು ಇಲ್ಲಿ ವೀಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ, ಇವ್ರದ್ದು ಒಂದು ಸ್ಪೆಷಲ್ ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ರೆ ಅಂತ ಹೇಳ್ಬೋದು. ಅದು ಎಲ್ಲಿ ಅಂತ ಹೇಳಿದ್ರೆ ಜೀವಿತ ಹಾಸ್ಪಿಟಲ್ ಪಕ್ಕದಲ್ಲಿರುವ ಮಾರ್ತಳ್ಳಿಯಲ್ಲಿ ಓಪನ್ ಆಗಿದೆ. ಯಾಕೆ ಇಲ್ಲಿ ಓಪನ್ ಮಾಡಿರ ಅಂತ ಹೇಳಿದ್ರೆ, ಸುಮಾರು ಜನ ಇಲ್ಲಿಂದ ವಿಜಯನಗರಕ್ಕೆ ಬರ್ತಾ ಇದ್ರು. ಸೊ ಅದಕ್ಕೋಸ್ಕರ ಇಲ್ಲೇ ಯಾಕೆ ಮಾಡಿದರೆ ಜನಕ್ಕೆ ಹೆಲ್ಪ್ ಆಗಬಾರ್ದು ಅಂತೇಳಿ ಜನಕ್ಕೋಸ್ಕರ ಇವತ್ತು ಇಲ್ಲಿ ಶಾಪ್ ಮಾಡಿರ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಎಲ್ಲೋ ಬೋರ್ಡ್ಗಳಿದೆ, ಹಾಗೆ ತುಂಬ ಜನ ಈ ಮಾರ್ತಳ್ಳಿ ವೈಟ್ ಫೀಲ್ಡ್ ಕಡೆಯಿಂದ ಅಲ್ಲಿಗೆ ಬರ್ತಾ ಇದ್ರು. ಸೊ ಆ ಕಾರಣದಿಂದ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಫಿಟ್ಮೆಂಟ್ ಶಾಪ್ ಮಾಡಿರ ಅಂತ ಹೇಳ್ಬೋದು. ಸೊ ನೀವು ಕೂಡ ವಿಜಯನಗರ ಹೋಗೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇಲ್ಲಿಗೆ ಬಂದರೆ ಸಾಕು, ಸಿ ಎನ್ ಜಿ ಫಿಟ್ಮೆಂಟ್ ಇಲ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಸರ್, ಒಂದೇ ದಿನದಲ್ಲಿ ಡೆಲಿವರಿ ಕೊಡ್ತೀರಾ? ಒಂದೇ ದಿನ ಸರ್. ಸೊ ಹಾಗೆ ಇವತ್ತು ನಮ್ಮ ಯೂನಿವರ್ಸಲ್ ಸಿ ಎನ್ ಜಿ ಫಿಟ್ಮೆಂಟ್ ಓನರ್ ಇದ್ದಾರೆ ಸರ್, ನಮಸ್ತೆ ನಮ್ಮ ಚಾನಲ್ಗೆ. ಸರ್, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ, ಸೊ ಹೇಗಿತ್ತು ಸರ್ ರೆಸ್ಪಾನ್ಸು? ಚೆನ್ನಾಗಿದೆ ಸರ್, ನಿಮ್ಮ ರೆಸ್ಪಾನ್ಸು ಚೆನ್ನಾಗಿದೆ ಮತ್ತು ಕಸ್ಟಮರ್ಸ್ ಫೀಡ್ಬ್ಯಾಕು ಚೆನ್ನಾಗಿದೆ ನಿಮ್ಮ. ಸೊ ನಿಮ್ಮಲ್ಲಿ 90% ಎಲ್ಲ ಎಲ್ಲೋ ಬರ್ಡೇ ಬರ್ತಾರೆ, ಯಾಕೆಂತ ಹೇಳಿದ್ರೆ ಪ್ರಾಪರ್ ಫಿಟ್ಮೆಂಟ್, ಸಿ ಎನ್ ಜಿ ಫಿಟ್ಮೆಂಟ್ ಮಾಡ್ಮೇಲೆ ಟ್ಯೂನಿಂಗ್ ಮಾಡಬೇಕು. ಸೊ ಮೈನ್ ಆಗಿ ಅದು ಚೆನ್ನಾಗಿ ಮಾಡ್ತೀರಾ ಅಂತೇಳಿ ಎಲ್ಲ ನಿಮ್ಮಲ್ಲೇ ಬರ್ತಾರೆ. ಜೊತೆಗೆ ಆರ್ ಸಿ ಕಾರ್ಡು ಫಿಟ್ಮೆಂಟ್ ಆಗಿರೋದು ಒಂದು ಏನು ದಾಖಲಾತಿ, ಅದು ಕೂಡ ನೀವು ಕರೆಕ್ಟಾಗಿ ಮಾಡಿಸ್ಕೊಡ್ತೀರಾ? ತುಂಬ ಜನ ಫಿಟ್ಮೆಂಟ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ. ಸೊ ನಿಮ್ಮಲ್ಲಿ ಎಲ್ಲ ಚೆನ್ನಾಗಿದೆ, ಅದಕ್ಕೋಸ್ಕರ ಬರ್ತಾರೆ. ಸೊ ನಮಗೂ ಖುಷಿ ಆಯ್ತು ಸರ್ ಹೊಸ ಶಾಪ್ ಓಪನ್ ಮಾಡಿದ್ದು. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಮಾಡಿರೋದ್ರಿಂದ. ಸೊ ಹಾಗೆ ಇವತ್ತು ವಿಡಿಯೋ ಏನು ನೋಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ನಿಮ್ಮ ಫಿಟ್ಮೆಂಟ್ ಯಾವ ಥರ ಇರುತ್ತೆ. ಸೊ ಡೈರೆಕ್ಟಾಗಿ ಒಂದು A to Z ಎಕ್ಸ್ಪ್ಲೈನ್ ಮಾಡಿ, ಹಾಗೆ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಸರ್ ನೀವು? ಸರ್, ನಾನು ಪ್ರೆಸೆಂಟಿಗೆ ಇವಾಗ ಲೊವೊಟೊ ಒಂದೇ ಇರೋದು. ಲೊವೊಟೊ ಒಂದೇ, ಯಾಕಂತ ಹೇಳಿದರೆ ಅವಾಗ ಎಲ್ ಪಿ ಜಿ ಕಾಲದಿಂದನೂ ಲೊವೊಟೊ ಅಂತ ಹೇಳಿದರೆ ಒಂದು ಟಾಪ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಈ ಸಿ ಎನ್ ಜಿಯಲ್ಲಿ ಕೂಡ ಲೊವೊಟೊನೇ ಟಾಪ್ ಬ್ರ್ಯಾಂಡ್ ಅಲ್ವಾ ಸರ್? ಸೊ ಇವಾಗ ಶೋರೂಮಲ್ಲಿ ಫಿಟ್ ಮಾಡಿದಲೆ ಹೊರಗಡೆ ಫಿಟ್ಮೆಂಟ್ ಮಾಡ್ತಾರೆ ತುಂಬ ಜನ. ತುಂಬ ಜನ ಭಯ ಪಡ್ತಾರೆ ಮೈಲೇಜ್ ಕಡಿಮೆ ಆಗುತ್ತೆ, ಜೊತೆಗೆ ಫಿಟ್ಮೆಂಟ್ ಹೆಂಗೆ ಮಾಡ್ತಾರೋ, ಏನು ಪ್ರಾಬ್ಲಮ್ ಆಗುತ್ತೋ, ಬ್ಲಾಸ್ಟ್ ಆಗುತ್ತೋ, ಈ ಥರ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನೀವೇನು ಹೇಳ್ತೀರಾ ಸರ್? ಸರ್, ಅದು ಮಾಡೋದ ಮೇಲೆ ಡಿಪೆಂಡು ಮತ್ತು ಕಾಂಪೊನೆಂಟ್ಸು ನಾವು ಹಾಕೋದ ಮೇಲೆ ಡಿಪೆಂಡ್ ಇರುತ್ತೆ ಇದೆಯಲ್ಲ. ಓಕೆ, ಈಗ ಮಾರ್ಕೆಟಲ್ಲಿ ಹೇಳೋಕ್ಕಾಗಲ್ಲ, ಬ್ರ್ಯಾಂಡ್ಸ್ ಅವ್ರವ್ರ ಬ್ರ್ಯಾಂಡ್ ಅವ್ರವ್ರ ಹತ್ರ ಇದೆ. ಹೌದು, ಇವಾಗ ಈ ಬ್ರ್ಯಾಂಡ್ ಏನಕ್ಕೆ ಹಾಕ್ತೀವಿ ಅಂತ ಇದ್ರೆ ಮೇಂಟೆನೆನ್ಸ್ ಇರಲ್ಲ, ಇದರಲ್ಲಿ ಕಂಪ್ಲೇಂಟ್ಸ್ ಇರಲ್ಲ, ಎಲ್ಲ ಪಾರ್ಟ್ಸ್ ಇಂಪೋರ್ಟ್ ಬರುತ್ತೆ, ಇಟಾಲಿ ಬ್ರ್ಯಾಂಡ್ ಎಲ್ಲ ಇದೆಯಲ್ಲ, ಪ್ರಾಬ್ಲಮ್ಸ್ ಅಂತ ಯಾವುದು ಬರಲ್ಲ ನಿಮಗೆ. ಮತ್ತು ನಾವು ಮಾಡೋದ ಮೇಲೆ ಫಿಟ್ಮೆಂಟ್ಸ್ ಡಿಪೆಂಡ್ ಅದು. ಹೌದು, ಮತ್ತು ಸರ್ವಿಸ್ ಚೆನ್ನಾಗಿದೆ ನಮ್ಮ ಹತ್ರ. ಲೊವೊಟೊ ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದು ಇಟಾಲಿ ಬ್ರ್ಯಾಂಡು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಯಾರ್ಯಾರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಅದಕ್ಕೆ 100% ಗೊತ್ತಿರುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಸೊ ಸಿ ಎನ್ ಜಿ ಫಿಟ್ ಮಾಡೋಕ್ಕೆ ಏನು ಚಾರ್ಜಸ್ ಆಗುತ್ತೆ? ಆಮೇಲೆ ಬಿ ಎಸ್ ಸಿಕ್ಸ್ ಇಂಜಿನಿಗೆ ಫಿಟ್ಮೆಂಟ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾರೆ, ಆಗುತ್ತಾ ಸರ್? ಇಲ್ಲ, ಆಗುತ್ತೆ. ಬಿ ಎಸ್ ಸಿಕ್ಸ್ಗೆ ಇವಾಗ ಕಿಟ್ಟೇ ಬೇರೆ ಇದೆ ಲೊವೊಟೊದಲ್ಲಿ. ಇವಾಗ ಲೊವೊಟೊದಲ್ಲಿ ಒಂದು ಬ್ರ್ಯಾಂಡ್ ಇಲ್ಲ, ಲೊವೊಟೊದಲ್ಲಿ 5 ಬ್ರ್ಯಾಂಡ್ ಇದೆ. ಇವಾಗ ಇನ್ಸೈಡ್ ತೋರಿಸ್ತೀನಿ ನೆಕ್ಸ್ಟಿಗೆ ನಿಮಗೆ. 5 ಬ್ರ್ಯಾಂಡ್ ಇದೆ, ಬಿ ಎಸ್ ಸಿಕ್ಸ್ಗೆ ಬೇರೆ ಇದೆ, ಬಿ ಎಸ್ ಫೋರ್ಗೆ ಬೇರೆ ಇದೆ, ಈಗ ಹೊಸ ಕಿಯಾ ಬರ್ತಾ ಇದೆ 18 Jet ಅದಕ್ಕೆ ಬೇರೆ ಇದೆ. ಇದಕ್ಕೆ ಬೇರೆ ಬೇರೆ ಕಿಟ್ ಇದೆ. ರೇಟು ಅಷ್ಟೇ, ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 55 ಸ್ಟಾರ್ಟ್ ಆಗುತ್ತೆ. 55 ಸ್ಟಾರ್ಟ್ ಆಗಿ 85 ಇದೆ ರೇಟ್ ಲೊವೊಟೊದಲ್ಲಿ.
ಸೊ ಅಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ. ಅಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ. ಈಗ ಒಂದು ಸಿಂಪಲ್ ಈಗ i10 ಕಾರ್ ಬಂದಿದೆ, ಇದಕ್ಕೆ ಎಷ್ಟು ಆಗುತ್ತೆ ಚಾರ್ಜ್? ಇದಕ್ಕೆಲ್ಲ ನಾರ್ಮಲು EXL ಬ್ಲೂ ಅಂತ ನಡೆಯುತ್ತೆ, 55,000 ಅಲ್ಲಿ ಕಂಪ್ಲೀಟ್ ಆಗುತ್ತೆ. 55,000 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಆರ್ಸಿ ಕಾರ್ಡ್ ಅಲ್ಲಿ ಕೂಡ ಪ್ರಿಂಟ್ ಮಾಡ್ಕೊಡ್ತೀವಿ. ಆರ್ಸಿ ಕಾರ್ಡ್ ಸಪರೇಟ್ ಚಾರ್ಜಸ್ ಇರುತ್ತೆ ಅದು, ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ವಿತಿನ್ 25 days ಒಳಗಡೆ ಏನಿದ್ರೆ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಸೊ ಸುಮಾರು ಜನ ಕೇಳ್ತಾರೆ ಯಾವ ತರ ಫಿಟ್ಮೆಂಟ್ ಆಗುತ್ತೆ CNG ಅಂತೇಳಿ, ಅದೊಂಚೂರು ತೋರಿಸ್ಕೊಡ್ತೀರಾ ಸರ್? ಖಂಡಿತ ಸರ್, ಇವತ್ತೇ ಓಪನಿಂಗ್ ಆಗಿರೋದು. ಹೌದು, ಫಸ್ಟ್ ವೆಹಿಕಲ್ ಅವರು ಸರ್ ನಮ್ದೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಅವ್ರು ಫಸ್ಟ್ ವೆಹಿಕಲ್ ಒಂದು ಈಕೋ ಸ್ಪೋರ್ಟ್ಸ್ ಮಾಡಿದೆ, ಒಂದು ಮೇ ಬಿ 1 year ಹಿಂದೆ ಬ್ಯಾಕ್ ಆಗೈತು. ಇವತ್ತು ಮಾಡಬೇಕು ನಮ್ದೇ ಗಾಡಿ ಅಂತ ಹೇಳಿದಕ್ಕೆ ಗಾಡಿ ತಂದಿದ್ದಾರೆ. ಇವತ್ತು ಜಸ್ಟ್ ಶಾಪ್ ಓಪನ್ ಮಾಡಿರ? ಶಾಪ್ ಓಪನ್ ಮಾಡಿದ್ದೀವಿ, ಇವತ್ತೇ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವ್ರು ಸಾಧ್ಯ ಗಾಡಿ ಇಲ್ಲೇ ಇದ್ದಾರೆ ಸರ್. ಫಿಟ್ಮೆಂಟ್ ಎಲ್ಲ ಯಾವ ತರ ಫಿಟ್ಮೆಂಟ್ ಆಗುತ್ತೆ ಏನು ಅಂತ ಒಂಚೂರು ತೋರಿಸ್ಕೊಡಿ ಸರ್. ಕೆಲವು ಗಾಡಿಯಲ್ಲಿ ನಿಮಗೆ ಕಪ್ಲರ್ ಟು ಕಪ್ಲರ್ ಸಿಸ್ಟಮ್ ಬರುತ್ತೆ, ವೈರಿಂಗ್ ಕಟ್ಟಿಂಗ್ ಇರಲ್ಲ. ಹೆಂಗಿದ್ರು ಕಂಪ್ನಿದು ಕಪ್ಲರ್ ಇರುತ್ತೆ, ಕಪ್ಲರ್ ತೆಗೆಯೋದು, ಸಾಕಿಟ್ ಆಗೋದು, ತಿರ್ಗ ಕಪ್ಲರ್ ಆಗ್ಬಿಡೋದು, ವೈರಿಂಗ್ ಕಟ್ಟಿಂಗ್ ಇರಲ್ಲ ಕೆಲವು ಗಾಡಿಯಲ್ಲಿ ಮಾತ್ರ. ಈಗ ಬರ್ತಾರೋ ಹೊಸ ಗಾಡಿಯಲ್ಲಿ ಕೆಲವು ಗಾಡಿಗೆ ನಿಮಗೆ ಕಪ್ಲರ್ ಟು ಕಪ್ಲರ್ ಇಲ್ಲ, ಅದಕ್ಕೆ ವೈರ್ ಕಟ್ಟಿಂಗ್ 100% ಇದ್ದೇ ಇರುತ್ತೆ. ಮತ್ತೆ ಯಾವುದು ನಿಮಗೆ ಕಂಪ್ಲೇಂಟ್ ಇರಲ್ಲ, ವೈರಿಂಗ್ ಒಂದು ಕಾಣಲ್ಲ ನಿಮಗೆ, ಆಸ್ ಇಟ್ ಈಸ್ ಕಂಪ್ನಿ ಫಿಟೆಡ್ ಬರುತ್ತೆ ನಿಮಗೆ CNG. ಸೊ ಇದ್ರಲ್ಲಿ ಕಪ್ಲರ್ ಇದೆ, ಒಂದೊಂದು ಗಾಡಿಯಲ್ಲಿ ಕಪ್ಲರ್ ಬರೋದಿಲ್ಲ. ಒಂದೊಂದು ಗಾಡಿಯಲ್ಲಿ ಈಗ ಪ್ರೆಸೆಂಟಿಗೆ ಕಪ್ಲರ್ ಟು ಕಪ್ಲರ್ ಸಿಸ್ಟಮ್ ಬಂದಿಲ್ಲ. ಓಕೆ, ಸೊ ಅದಾದ್ಮೇಲೆ ಇದೆಲ್ಲ ಫಿಟ್ಮೆಂಟ್ ಯಾವ ಥರ ಇರುತ್ತೆ ಸರ್, ಎಲ್ಲೆಲ್ಲಿ ಫಿಟ್ಮೆಂಟ್ ಆಗುತ್ತೆ? ಅದೇ ಇದೆಲ್ಲ ನಿಮಗೆ ಎಲ್ಲೂ ಕಾಣಲ್ಲ ನಿಮಗೆ ಫಿಟ್ಮೆಂಟ್ ಸೆಂಟರ್. ನಾವು ಏನು ಮಾಡಲಿ ಫಿಟ್ಮೆಂಟ್ ನಿಮಗೆ, ಜಸ್ಟ್ ಏನು ಕಾಣುತ್ತೆ ಅಂದರೆ ನಿಮಗೆ ಸಿಂಗಲ್ ಸೈಜ್ ರೆಡ್ಯೂಸರ್ ಕಾಣಿದೆ, ಇಂಜೆಕ್ಟರ್ ಅಲ್ಲಿ ಕಾಣಿದೆ, ಇಷ್ಟು ಬಿಟ್ಟರೆ ನಿಮಗೆ ಎಲ್ಲೂ ಏನು ಕಾಣಲ್ಲ. ಸೊ ತುಂಬ ಜನ ಹೇಳ್ತಾರೆ CNG ಹಾಕ್ಸಿದ್ಮೇಲೆ ಪಿಕಪ್ ಕಡಿಮೆ ಆಗುತ್ತೆ ಅಂತ, ಅದೇನು ಪಿಕಪ್ ಎಲ್ಲ ಇಶ್ಯೂ ಏನು ಬರಲ್ಲ, ಅಡ್ವಾನ್ಸರ್ ಎಲ್ಲ ಹಾಕ್ಕೊಡ್ತೀನಿ ಇನ್ಕ್ಲೂಡಿಂಗ್, ಅದು ಕಿಟ್ಟಲ್ಲಿ ಬರಲ್ಲ, ಸಪ್ರೇಟ್ ಅಡ್ವಾನ್ಸರ್ ಬರುತ್ತೆ ಅದು ಕೂಡ ಹಾಕ್ಕೊಡ್ತೀನಿ. ಚಾರ್ಜಸ್ ಏನು ಜನ ಅದನ್ನ ಹಾಕ್ಕೊಡೋದಿಲ್ಲ ಬೇರೆ ಕಡೆ ಫಿಟ್ಮೆಂಟ್, ಅದು ಅವಾಗ ಪಿಕಪ್ ಮೈಲೇಜ್ ಎಲ್ಲ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಇಂಜಿನ್. ಹೌದು, ತುಂಬ ಸುಮಾರು ಕಡೆ ಇಲ್ಲ ಅದು ಹಾಕಲ್ಲ. ಓಕೆ, ಆದರೆ ಚಾರ್ಜಸ್ ಇರುತ್ತೆ ಅದಕ್ಕೆ. ಇವಾಗ ನಾವು ಅದಕ್ಕೆ ಇನ್ಕ್ಲೂಡಿಂಗ್ ಹಾಕ್ಕೊಡ್ತೀನಿ ಟೈಮಿಂಗ್, ಅದು ಕೂಡ ಇನ್ಕ್ಲೂಸಿವ್ ಆಫ್ ಮಾಡ್ಕೊಡ್ತೀವಿ, ಚಾರ್ಜಿಂಗ್ ಏನಿರಲ್ಲ ಅದಕ್ಕೆಲ್ಲ. ಸೊ ಇವಾಗ ಒಂದು ಗಾಡಿಗೆ CNG ಹಾಕ್ಸಿದ್ರೆ ಎಷ್ಟು ಪರ್ಸೆಂಟ್ ಮೈಲೇಜ್ ಜಾಸ್ತಿ ಆಗುತ್ತೆ ಸರ್? ಇವಾಗ ಅನ್ಕೊಳ್ಳಿ, ಇದು ಇವಾಗ ಸಿಟಿಯಲ್ಲಿ 12-13 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಸಿಟಿಯಲ್ಲಿ, ಈಗ CNG 25 ಬರುತ್ತೆ. 25 ಬರುತ್ತೆ 25 ಸಿಟಿಯಲ್ಲೇ. ಓಕೆ, ಲಾಂಗ್ ಅಲ್ಲಿ 30 ಬಂದೆ. ಪಿಕಪ್ ಆಸ್ ಇಟ್ ಇಸ್ ಸೇಮ್ ಪೆಟ್ರೋಲ್, ಸೇಮ್ ಇರುತ್ತೆ, ಸೇಮ್ ಪೆಟ್ರೋಲ್. ಸೊ ಇವಾಗ AC ಆನ್ ಮಾಡಿದ್ರೆ ಪೆಟ್ರೋಲ್ ಅಲ್ಲಿ ಓಡುತ್ತೆ CNG ಅಲ್ಲಿ? CNG ಅಲ್ಲೇ ಓಡುತ್ತೆ, CNG ಅಲ್ಲೇ AC ಓಡುತ್ತೆ, CNG. ಓಕೆ, ಸೊ ಈಗ ಒಂದು ಫುಲ್ ಟ್ಯಾಂಕ್ ಎಷ್ಟು KG ಬರುತ್ತೆ ಸರ್? ಈಗ ಇದಕ್ಕೆ ಬಂದು 65 liters ಅಂದರೆ 10 kg ಕೆಪಾಸಿಟಿ ಇರುತ್ತೆ. 12 kg ಇದು, 10 kg ಗ್ಯಾಸ್ ಹಿಡಿದೆ. 10 kg 800 rupees 250 kilometers ರನ್ ಆಗುತ್ತೆ, 250 kilometers ಆರಾಮ್ಸೆ ಆರಾಮ್ ಆರಾಮ. ಸೊ ಒಂದು 2-wheeler ಪೆಟ್ರೋಲ್ ಹಾಕ್ಸೋಕ್ಕಿಂತ ಆರಾಮಾಗಿ ಕಾರಲ್ಲೇ 4-wheeler ಆರಾಮಾಗಿ ಓಡಾಡೋದು, ಜಸ್ಟ್ ಒಂದು 55,000 rupees ಖರ್ಚು ಮಾಡಲೇ. ಸೊ ಸುಮಾರು ಜನ ಇವಾಗಂತೂ ಎಲ್ಲ ಪೆಟ್ರೋಲ್ ವೆಹಿಕಲೇ ತೊಗೊಂತಾರೆ, ಯಾಕೆಂತ ಹೇಳಿದ್ರೆ ಡೀಸೆಲ್ ವೆಹಿಕಲ್ ಸ್ಟಾಪ್ ಆದಾಗಿಂದ ತುಂಬ ಜನ ಪೆಟ್ರೋಲ್ ಹಾಕ್ಸೋಕ್ಕೆ ಹಿಂಜರಿತಾ ಇದ್ದಾರೆ, ಹೋಗೋಕ್ಕೆ ಹೊರಗಡೆ ಹೋಗೋಕ್ಕೆ ಹಿಂಜರಿತಾ ಇದ್ದಾರೆ. ಸೊ CNG ಫಿಟ್ ಮಾಡಿದರೆ ನಿಮಗೆ ಆರಾಮ್ಸೆ 2-wheeler ಲೆಕ್ಕದಲ್ಲಿ ಆರಾಮಾಗಿ ಇದಾಗುತ್ತಲ್ಲ ಸರ್? ಹೊಸ ಶಾಪ್ ಮಾಡಿರೋ ಉದ್ದೇಶ ಏನು ಸರ್? ಸರ್, ಇವಾಗ ಸುಮಾರು ಕಸ್ಟಮರ್ ಇಲ್ಲಿಂದ ಅಲ್ಲಿಗೆ ಬರ್ತಾವ್ರೆ. ಓಕೆ, ಇಲ್ಲಿಂದ ಅಲ್ಲಿ ಬರೋಕ್ಕೆ ಹೋಗೋಕ್ಕೆ ಮಿನಿಮಮ್ 3-4 hours ಬೇಕು, ಅಷ್ಟೊಂದು ಟ್ರಾಫಿಕ್ ಇದೆ. ಪ್ಲಸ್ ಎಲ್ಲೋ ಬೋಡ್ ಎಲ್ಲ ಬೆಲೆಂಡೋರು, ಇಲ್ಲಿ ITPL ಎಲ್ಲ ಕಂಪ್ನಿಲಿ ಓಡೋದು ಎಲ್ಲೋ ಬೋಡೆ. ಇಲ್ಲಿಂದ ಅಲ್ಲಿ ಬರ್ಬೇಕು ಸರ್, ಈ ಕಡೆನೇ ಮಾಡಿ ಸರ್ವಿಸು ಏನಾದರೂ ಸಣ್ಣ ಪುಟ್ಟ ಇತ್ತು ಅಂದರೆ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದರು. ಸರಿ, ಒಂದು ಬ್ರ್ಯಾಂಚ್ ಮಾಡೋಣ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡಿದ್ದೀನಿ. ಇವಾಗ ಮಾಡಿದ್ದೀರಾ? ಇಲ್ಲಾದರೂ ಫಿಟ್ ಮಾಡಿ, ಅಲ್ಲಾದರೂ ಫಿಟ್ ಮಾಡಿ, ಸರ್ವಿಸ್ ನಿಮಗೆ ಸೇಮ್ ಇರುತ್ತೆ, ಫ್ರೀ ಇರುತ್ತೆ, ಚಾರ್ಜಸ್ ಇರಲ್ಲ, ಏನು ವಾರಂಟಿ ಪೀರಿಯಡಲ್ಲಿ ಎಲ್ಲ ನಿಮಗೆ. ಮತ್ತು ಫಿಟ್ಮೆಂಟ್ ಇಲ್ಲೂ ಮಾಡಿ ಅಲ್ಲೂ ಮಾಡಿ ಎಲ್ಲ ಒಂದೇ. ನಮ್ಮದೇ ಆಫೀಸ್ ಇದು, ಸೆಕೆಂಡ್ ಬ್ರ್ಯಾಂಚ್ ಇದು ಓಪನ್ ಮಾಡಿದ್ವಿ. ಇದು ಎಲ್ಲೊಬ್ಬರು ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ, ಯಾಕಂತೇಳಿದ್ರೆ ತುಂಬ ಜನ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ, ಆಫೀಸಿಗೆ ಹತ್ರ ಆಗಲಿ ಅಂತೇಳಿ. ಹೌದೌದು. ಸೊ ಇಲ್ಲಿ ಮಾಡಿ ತುಂಬ ಖುಷಿ ಆಯಿತು. ಹಾಗೆ ತುಂಬ ಜನದ ಕ್ವೆಶನ್ಸ್ ಇರುತ್ತೆ, ಈಗ CNG ಫಿಟ್ಮೆಂಟ್ ಮಾಡಿಸಿದ ಮೇಲೆಲ್ಲ CNG ಖಾಲಿ ಆಗೋದು ಹೇಗೆ ಗೊತ್ತಾಗುತ್ತೆ, ಸ್ವಿಚ್ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀರ, ರೀಫಿಲ್ ಟ್ಯಾಂಕ್ ಎಲ್ಲಿ ಆಗ್ತೀರಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸರ್, ಅದೆಲ್ಲ ನಿಮಗೆ ನಾರ್ಮಲ್ ಇರುತ್ತೆ, ಆಟೋಮೆಟಿಕ್ ಇರುತ್ತೆ ಸರ್, ಏನು ಮಾಡಂಗಿರಲ್ಲ. ಇಂಡಿಕೇಶನ್ ಬರುತ್ತೆ, ಗ್ಯಾಸ್ ಖಾಲಿ ಆಗಿದೆ ಬೀಪ್ ಸೌಂಡ್ ಬರುತ್ತೆ. ಓಕೆ, ಗ್ಯಾಸ್ ಖಾಲಿ ಆಯಿತು ಅಂದರೆ ನಿಮ್ಗೆ ಆಟೋಮೆಟಿಕ್ ಪೆಟ್ರೋಲ್ಗೆ ಅದೇ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಯಾವುದು ಆಪ್ಷನ್ ನೀವು ಮುಟ್ಟಂಗೆ ಯಾವುದು ಇರಲ್ಲ, ಯಾವುದು ಇರಲ್ಲ, ಎಲ್ಲ ಅದೇ ಆಟೋಮೆಟಿಕ್ ಇರುತ್ತೆ. ಸರ್, ಇವಾಗ ತುಂಬ ಜನ ಡೌಟ್ ಇರುತ್ತೆ, ಡೀಸೆಲ್ ಗಾಡಿಗೂ ಮಾಡ್ತೀರಂತ, ಪೆಟ್ರೋಲ್ ಗಾಡಿಗಂತೂ ಮಾಡ್ತಾರೆ ಅಂತ ಗೊತ್ತು, ಡೀಸೆಲ್ ಗಾಡಿಗೆ ಆಗುತ್ತೆ? ಇಲ್ಲ, ಡೀಸೆಲ್ ಖಂಡಿತ ಆಗಲ್ಲ, ಓನ್ಲಿ ಪೆಟ್ರೋಲ್ ವೆಹಿಕಲ್. ಎನಿ ಪೆಟ್ರೋಲ್ ವೆಹಿಕಲ್ ಮಾರುತಿ 800 ಇದು ಬೆನ್ಸ್ ಪೆಟ್ರೋಲ್ ತಂದು ಮಾಡ್ಬೋದು. ಸೊ ಈ ಥರ ಕೆಪಬಿಲಿಟಿ ಇದೆ ನಿಮ್ಮಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋ ಶೂಟ್ ಮಾಡೋಕೆ ಬಂದಾಗಲೇ ಸುಮಾರು ಒಂದು 20-30 ಯೆಲ್ಲೋ ಬೋರ್ಡ್ ಗಾಡಿಗಳು ಲೈನಲ್ಲಿ ನಿಂತಿತ್ತು ನಿಮ್ಮಲ್ಲಿ ಫಿಟ್ಮೆಂಟ್ ಮಾಡ್ಸೋಕ್ಕೆ. ಸೊ ತುಂಬಾ ಖುಷಿ ಆಗುತ್ತೆ ಈ ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ ನೋಡಿ, ತುಂಬ ಜನ ಗೊತ್ತಿಲ್ಲ. ಸೊ ಇವತ್ತಿಂದ ಇನ್ಮೇಲಿಂದ ಬರ್ಬೋದು ಈ ಬ್ರ್ಯಾಂಚಿಗೆ ಅಂತ ಅನ್ಕೊಂತೀನಿ ಸರ್. ಸೊ ಇನ್ನ ಏನಾದ್ರು ಹೇಳ್ಬೇಕಂತ ಅನ್ಕೊಂತೀನಿ. ಇವಾಗ ಇವತ್ತೇ ಓಪನಿಂಗ್ ಆಗಿದೆ, ಫಸ್ಟ್ ವೆಹಿಕಲ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋ ಫೀಡ್ಬ್ಯಾಕು ಕಸ್ಟಮರ್ ಇಲ್ಲೇ ಬರ್ತಾರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಫೀಡ್ಬ್ಯಾಕ್ ನೀವೇ ತಿಳಿಸ್ಬೋದು ಇಲ್ಲಿದು. ಹೌದು, ಈಗ ಓಪನಿಂಗ್ಗೆ ನೀವೇ ಬಂದು ಮಾಡಿದ್ದೀರಾ, ಫಸ್ಟ್ ವೆಹಿಕಲ್ ಫಿಟ್ಟಿಂಗ್ ಆಗ್ತದೆ, ಈ ಕಸ್ಟಮರ್
ಸೊ ಅವರು ಫೀಡ್ಬ್ಯಾಕ್ ಕೂಡ ತಿಳ್ಕೊಳ್ಳೋಣ. ಸರ್ ಬನ್ನಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮಗೆ ಇಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೆ ಗೊತ್ತಾಯ್ತು ಸರ್? ಹಾಯ್ ಸರ್, ನಾನು ಸಂಜು ಅಂತ. ಆಕ್ಚುಲಿ ನಾನು ಯೂಟ್ಯೂಬಲ್ಲಿ ಸಿ ಎನ್ ಜಿಗೆ ವೆಹಿಕಲ್ಸ್ಗೆ ತುಂಬ ಚೆನ್ನಾಗಿ ಮೈಲೇಜ್ ಬರ್ತದೆ ಅಂತ ಗೊತ್ತಾಯ್ತು. ಸೊ ಆಕ್ಚುಲಿ ನಾನು 2-1.5 ಇಯರ್ಸ್ ಬ್ಯಾಕು ಗೂಗಲ್ ಸರ್ಚ್ ಮಾಡಿದೆ, ಸೊ ಸಿ ಎನ್ ಜಿ ಫಿಟ್ಮೆಂಟ್ ಸೆಂಟರ್ ಅಂತ. ಸೊ ವಿಜಯನಗರದಲ್ಲಿ ನೋಡಿದೆ, ಮತ್ತು ತುಂಬ ಬೆಂಗಳೂರಲ್ಲಿ ತುಂಬ ಜನ ಇದ್ದಾವೆ. ಸೊ ನಾನು ಕಾಲ್ ಮಾಡಿದಾಗ ರೆಸ್ಪಾನ್ಸ್ ನಾನು 5-6 ಜನಕ್ಕೆ ಕಂಪೇರ್ ಮಾಡಿದೆ ಸಿ ಎನ್ ಜಿಗೆ. ಯೂಶ್ವಲಿ ಗೂಗಲಲ್ಲಿ ಎಲ್ಲರ ನಂಬರು ಸಿಗುತ್ತೆ ಈ ಜನರೇಷನಲ್ಲಿ, ಎಲ್ಲರಿಗೂ ನಾನು ಕಾಲ್ ಮಾಡಿದೆ. ಬಟ್ ವೇ ಆಫ್ ರೆಸ್ಪಾನ್ಸ್ ಇವ್ರದ್ದು ನನಗೆ ಬಿಫೋರ್ ಕಾಸ್ಟ್ ಫೋನಲ್ಲೇ ತುಂಬ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರು, ಹಂಗೆ ಫಾಲೋ ಅಪ್ ಮಾಡಿದ್ರು, ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅದಕ್ಕೆ ನಾನು ನನಗೆ ಆ್ಯಕ್ಚುಲಿ ಇದಿಲ್ಲ, ನಮ್ಮ ವೈಟ್ ಫೀಲ್ಡಲ್ಲಿ ಹತ್ರನೂ ಹುಡ್ದ ಕೆಆರ್ಪ್ರಮ್ ಸೈಡ್ ಇದ್ದಾವೆ. ಬಟ್ ನಾನು ಇಲ್ಲಿಂದ ನಂಗೆ ಚಿಕ್ಕತಿರುಪತಿಯಿಂದ ವಿಜಯನಗರ ಅಪ್ರಾಕ್ಸಿಮೇಟ್ 65 ಕಿಲೋಮೀಟರ್ ಆಗಿದೆ. ನಾನು ಅಲ್ಲಿವರೆಗೂ ಏನು ಕಷ್ಟ ದೂರ ಹೋದೆ ಅಂತಂದರೆ, ಸೊ ವೇ ಆಫ್ ಕಸ್ಟಮರ್ಗೆ ಯಾವ ಥರ ಟ್ರೀಟ್ ಮಾಡ್ತಾರೆ, ಯಾವ ಥರ ಸರ್ವಿಸ್ ಮಾಡ್ತಾರೆ, ಈ ರಿವ್ಯೂಸ್ ನೋಡಿದೆ, ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ. ಸೊ ಹಾಗೆ ಪ್ರೈಸಿಂಗ್ ಏನು ಹೇಳಿದ್ರು, ಆಮೇಲೆ ಇವ್ರ ಫಿಟ್ಮೆಂಟ್ ಇಷ್ಟ ಆಯ್ತಾ ಸರ್ ನಿಮಗೆ? ತುಂಬ ಇಷ್ಟ ಆಯಿತು. ಫಸ್ಟ್ ಆ್ಯಕ್ಚುಲಿ ನಂತರ 4 EcoSport ಪೆಟ್ರೋಲ್ ಇದೆ. ಸೊ ಸಿಟಿ ರೈಡಲ್ಲಿ 9 ಬರ್ತಾ ಇತ್ತು, ಮೈಲೇಜ್ ಲಾಂಗ್ ಹೋದ್ರೆ 12 ಬರ್ತಾ ಇತ್ತು EcoSport ಪೆಟ್ರೋಲು. ಸೊ ನಾನು ಸಣ್ಣ ಪುಟ್ಟ ಮಳೆನಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ಬೇಕಾದ್ರು ಇವಾಗ ಪೆಟ್ರೋಲ್ ಏನಕ್ಕೆ ಪಾಸ್ ಆಗೋದು ಗಾಡಿ ಎತ್ಕೊಂಡು ಓಡ್ತಾ ಇದೆ. ಸೊ ಫಸ್ಟ್ ತಗೊಂಡು ಗಾಡಿ 2 ವರ್ಷದಲ್ಲಿ 12,000 ಕಿಲೋಮೀಟರ್ ಓಡಿಸಿದ್ದೆ. ಸೊ ಈಗ ಕಿಟ್ ಹಾಕ್ಸಿ 1.5 ಇಯರ್ 1 ಇಯರ್ ಆಯಿತು, 33,000 ಓಡಿಸಿ. ಎಲ್ಲೋದ್ರು ನಿಮ್ದೇ ಆರಾಮಾಗಿ ಹೋಗ್ಬೋದು. ಇನ್ನೊಂದು ವಿಸಿಬಿಲಿಟಿ, ತುಂಬ ಕಡೆ ಸಿ ಎನ್ ಜಿ ಬಂಕ್ ಎಲ್ಲ ಆರಾಮಾಗಿ ಸಿಗುತ್ತೆ ಎಲ್ಲೋದ್ರು. ಅದಕ್ಕೆ ಪರ್ಟಿಕ್ಯುಲರ್ ಆ್ಯಪ್ ಇದೆ ಸಿ ಎನ್ ಜಿಗೆ ನವಗತಿ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ನಮ್ಗೆ ಎಲ್ಲೆಲ್ಲಿ ಸಿ ಎನ್ ಜಿ ಪೆಟ್ರೋಲ್ ಬಂಕ್ ಇದೆ, ಸಿ ಎನ್ ಜಿ ಬಂಕ್ ಇದೆ, ಅದೆಲ್ಲ ನ್ಯಾವಿಗೇಟ್ ಮಾಡ್ಕೋಬೋದು. ಸೊ ಮತ್ತೆ ತುಂಬ ಜನ ಹೇಳಿದ್ರು ಇಂಜಿನ್ ಹೋಗ್ಬಿಡುತ್ತೆ, ಅದು ಹೋಗ್ಬಿಡುತ್ತೆ, ತುಂಬ ಹೇಳ್ತಾ ಅದು ಹಾಕ್ಸ್ಬೇಡ ಹಂಗೆ ಅಂತ ಹೇಳಿದ್ರು. ಬಟ್ ನನಗೆ ಪೆಟ್ರೋಲ್ಗಿಂತ ತುಂಬ ಚೆನ್ನಾಗಿ ಪಿಕಪ್ ಇದೆ. ಸೊ ಪೆಟ್ರೋಲ್ ನನಗೆ 12 ಬರ್ತಾ ಇರೋದು, ಈಗ ಹೈವೇಲಿ ಲಾಂಗ್ ಹೋದ್ರೆ 27 ವರೆಗೂ ಅಪ್ ಟು 27 ಮೈಲೇಜ್ ಬರ್ತಾ ಇದೆ ಸಿಟಿ ವಿತ್ ಎ ಸಿ. ಆ ಗಾಡಿ ಎಲ್ಲ ವಿತೌಟ್ ಎ ಸಿ ಓಡಿಸೋದಿಲ್ಲ. ಸಿಟಿಯಲ್ಲಿ ಅಪ್ರಾಕ್ಸಿಮೇಟ್ 20 to 23 ವರೆಗೂ ಎಕ್ಸ್ಪೆಕ್ಟ್ ಮಾಡೋದು ಬೇಸ್ಡ್ ಅಪಾನ್ ಡ್ರೈವಿಂಗ್. ಅಷ್ಟೊಂದು ಬರ್ತಾ ಇದೆ? ಅಷ್ಟೊಂದು ಬರ್ತಾ ಇದೆ. ಸರ್ವಿಸ್ ಏನಾದ್ರು ಇದ್ರೆ ರಿಲೇಟೆಡ್ ರೆಸ್ಪಾನ್ಸ್ ಮಾಡ್ತಾರೆ ಸರ್? ಸರ್ವಿಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್, ಬಟ್ ನನಗೆ ಆ ಥರ ಪ್ರಾಬ್ಲಮೇ ಬಂದಿಲ್ಲ. ಸರ್ವಿಸ್ ಬಂದಿಲ್ಲ. ಆಕ್ಚುಲಿ ನಂದೇ ಯಾವುದೋ ಇಶ್ಯೂ ಆಗ್ಬಿಟ್ಟು ಒಂದು ಸ್ವಲ್ಪ ಗಾಡಿದಲ್ಲಿ ಏನೋ ಸ್ಪಾರ್ಕ್ ಆಗ್ಬಿಟ್ಟು ಒಂದು ಪ್ರಾಬ್ಲಮ್ ಇತ್ತು ಇಮಿಡಿಯೇಟ್ ಆಗಿ. ಸೊ ಆನ್ ದಿ ವೇ ಒಂದ್ಸತಿ ನನಗೆ ಅಲ್ಲಿಂದನೇ ಎಲ್ಲೋ ಒಂದು ದೊಡ್ಡಬಳ್ಳಾಪುರ ಹತ್ರ 50 ಕಿಲೋಮೀಟರ್ಸ್ ಅವ್ರದೇ ವೆಹಿಕಲ್ ಪರ್ಸನ್ ಕಳಿಸ್ಬಿಟ್ಟು ಆನ್ ದಿ ಸ್ಪಾಟ್ ಅಲ್ಲಿ ಡೋರ್ ಸ್ಟೆಪ್ ಅಲ್ಲಿ ಮಾಡ್ಕೊಂಡಿದ್ದಾರೆ, ಅಲ್ಲಿಗೆ ಎತ್ಕೊಂಡೋದ್ರು ಮಾಡ್ಕೊಡ್ತಾರೆ. ಸರ್ವಿಸ್ ಅಂತ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವ್ರಿಗೆ 5 out of 5 star ರೇಟಿಂಗ್ ಕೊಡ್ತೀರಾ? 100% 5 out of 5 ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್, ನಿಮ್ದೇ ಫಸ್ಟ್ ಗಾಡಿ, ಎನಿವೇಸ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸೊ ಹಾಗೆ ಇವ್ರ ಆಫೀಸ್ ಒಳಗಡೆ ತುಂಬ ಕಿಟ್ಸ್ ಇದೆ ಅಂತೆ. ಸೊ ಯಾವ್ಯಾವ ಥರ ಕಿಟ್ಸ್ ಇದೆ ನೋಡ್ಕೊಂಬರೋಣ ಬನ್ನಿ. ಸೊ ಹಾಗೆ ಈಗ ನೆಕ್ಸ್ಟ್ ಬೇರೆ ಬೇರೆ ಕಿಟ್ಸ್ ಇದೆ ಅಂತ ಹೇಳಿದ್ರು, ಸೊ ಇನ್ನೊಂದು ಏನೋ ಸ್ಪೆಷಲ್ ಐಟಮ್ ಇದೆ ಅಂತ ಹೇಳಿದ್ರೆ ಏನು ಸರ್ ಅದು? ಈಗ ವೇಟ್ ಇರುತ್ತೆ ಸಿಲಿಂಡರ್, ನೀವು ಸಿ ಎನ್ ಜಿ ಫಿಟ್ ಮಾಡಿಕೊಂಡ್ರೆ ಎಮ್ ಟಿ ಸಿಲಿಂಡರ್ ವೇಟ್ ಇರುತ್ತೆ, ಗಾಡಿ ಕುತ್ಕೊಳ್ಳುತ್ತೆ ಒಂದು 3 ಜನ ಕುತ್ಕೊಂಡ್ರೆ, ಆಮೇಲೆ ಲಗೇಜ್ ಆಗದೆ ಹಂಸಿಕ್ ಟಚ್ ಆಗುತ್ತೆ ಅಂತ ಹೇಳ್ತಾರೆ. ಬೆಸ್ಟ್ ಕ್ವಾಲಿಟಿ ಇದೆ, ಕಾಸ್ಟ್ ಅಪ್ಲೈಸ್ ಪ್ರೋ ಅಂತ ಇದು, ಜರ್ಮನ್ ಮೇಡ್ ಇದೆ, ಎಲ್ಲ ಸಿಲಿಕಾನ್, ಪ್ಯೂರ್ ಸಿಲಿಕಾನ್ ಇದು. ಮಾರ್ಕೆಟಲ್ಲಿ ಎಲ್ಲೂ ಅವೈಲಬಲ್ ಇಲ್ಲ ಇದು, ನಾವು ಬೇರೆ ಕಡೆ ಆಚೆ ಕಡೆಯಿಂದ ತರಿಸ್ತೀವಿ ಇದು. ಇದು ಬಫರ್ ಹಾಕೊಂಡ್ರೆ ನಿಮಗೆ ಗಾಡಿ ಸ್ಟೆಬಿಲಿಟಿ ಇಲ್ಲಿ ಇನ್ಕ್ರೀಸು 1.5 ಇಂಚ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಬಫರ್ ಹಾಕಿದ್ರೆ ನಿಮ್ಗೆ ಗಾಡಿ ಎತ್ತಾಕಲ್ಲ, ಶಾಕ್ ಅಬ್ಸರ್ಬ್ ಬೇಗ ಹೋಗಲ್ಲ, ಸಸ್ಪೆನ್ಷನ್ ಬೇಗ ಹೋಗಲ್ಲ. ಇದು ರಬ್ಬರ್ ಟೈಪ್ ಆಗಿರೋದ್ರಿಂದ ಸಸ್ಪೆನ್ಷನ್ ಒತ್ತ ಬೀಳಲ್ಲ, ತುಂಬಾ ಒತ್ತೆ ಇರುತ್ತೆ ಇದು ಹಾಕೊಂಡ್ರೆ. ಸೊ ಇದು ಒಳ್ಳೆ ಐಡಿಯಾ ಯೂಸ್ ಮಾಡಿ ಸರ್, ಯಾಕೆಂದ್ರೆ ಟ್ಯಾಂಕ್ ಹಾಕಿದ ತಕ್ಷಣ ಕುತ್ಕೊಂಡ್ ಸಾಫ್ಟ್ ಟಚ್ ಆಗಿ ಆಗುತ್ತೆ. ಸೊ ಇದು ಹಾಕಿದ್ರೆ ಮತ್ತೆ ರೆಗ್ಯುಲರ್ ಇರುತ್ತೆ, ಮತ್ತೆ ಗಾಡಿ ವೇಟ್ಗೆ ಎತ್ತಾಕಲ್ಲ, ನಿಮಗೆ ಬೇಗ ಶಾಕ್ಸ್ ಹೋಗಲ್ಲ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳೋದು. ವ್ಯಾರಂಟಿ ಏನಾದ್ರು ಇದೆಯಾ ಸರ್? 3 ಇಯರ್ಸ್ ವ್ಯಾರಂಟಿ. ಓಕೆ, 2 ಮಂತ್ಸ್ ಯೂಸ್ ಮಾಡ್ಬೋದು ಬಫರ್ ಹಾಕಿ. ನಿಮ್ಗೆ ಬ್ಯಾಡ ಅಂತ ಹೇಳಿದ್ರೆ ಪೂರ್ತಿ ಅಮೌಂಟ್ ತಿರ್ಗಾ ರಿಪ್ಲೇಸ್ಮೆಂಟ್ ಆಗುತ್ತೆ 2 ಮಂತ್ಸ್ ಒಳಗಡೆ. 2 ತಿಂಗಳು ಇದನ್ನ ಯೂಸ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರೆ ಅಮೌಂಟ್ ಕೂಡ ರಿಫಂಡ್ ಆಗುತ್ತೆ. ಸೊ ನಿಮಗೆ 3 ಇಯರ್ಸ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಕೂಡ ಇರುತ್ತಲ್ವ ಸರ್ ಇದರಲ್ಲಿ? ಸೊ ಸೌದಾಯಿತು ಇವಾಗ ಕಟ್ಟಾಯ್ತು ಅಂದ್ರೆ ಫ್ರೀ ಆಗಿ ರಿಪ್ಲೇಸ್ಮೆಂಟ್ ಕೂಡ ಇರುತ್ತೆ, ತುಂಬಾನೇ ಒಂದು ಯೂಸ್ಫುಲ್ ಪ್ರಾಡಕ್ಟ್. ಸೊ ಹಾಗೆ ಸಿ ಎನ್ ಜಿ ಕಿಟ್ ಅಲ್ಲಿ ಇವಾಗ ಬೇರೆ ಬೇರೆ ವೇರಿಯಂಟ್ ಇದೆ ಅಂತ ಹೇಳಿದ್ರೆ ಯಾವ್ದು ಸರ್? ನೋಡಿ ಸರ್, ಇವಾಗ ಇಲ್ಲೇ ಇದೆ, ನೀವು ಇಲ್ಲೇ ನೋಡ್ಬೋದು. ಫಸ್ಟು ಓಕೆ COBD2 ಅಂತ ಇದೆ, ಸೆಕೆಂಡ್ ಈಸಿ ಫಾಸ್ಟ್ ಅಂತ ಹೇಳ್ತೀವಿ, ಇದು ಕಿಯಾ ವೆಹಿಕಲ್ ಹೊಸದ್ ಬರ್ತಾ ಇದೆ ಅದಕ್ಕಿದೆ, ಮತ್ತೆ EX ಬ್ಲೂ ಅಂತ ಇದೆ, ಅದು BS4ಗೆ ಬರುತ್ತೆ, BS4 ವೆಹಿಕಲ್ಸ್ಗೆ ಬರುತ್ತೆ, ಸ್ಮಾರ್ಟ್ ಇದೆ, ಇಷ್ಟು ಬ್ರ್ಯಾಂಡ್ ಇದೆ. ಏನು ಡಿಫ್ರೆನ್ಸ್ ಏನು ಸರ್ ಇದರಲ್ಲಿ? ಡಿಫ್ರೆಂಟ್ ಪ್ರೈಸ್ ಡಿಫ್ರೆಂಟ್ ಇದೆ ನೋಡಿ, 55,000 ಅದು. ಏನು ವ್ಯತ್ಯಾಸ ಇರುತ್ತೆ ಸರ್? ಅದು ಗಾಡಿ ಮೇಲೆ ಡಿಪೆಂಡ್ ಇರುತ್ತೆ, ಅದು 4 ಇಂಜೆಕ್ಟರ್ 4 ಬರುತ್ತೆ, ಮತ್ತೆ CC ಮೇಲೆ ಡಿಪೆಂಡ್. ಇದು ಕಿಯಾ CC, ಕ್ರೇಟಾ CC ಜಾಸ್ತಿ, ಅದಕ್ಕೆ ಇದೇ ಕಿಟ್ ಆಗಬೇಕು. ಈ ತರ 2 ಲೀಟರ್ ಮೇಲಿದ್ರೆ ಬೇರೆ ಇಂಜೆಕ್ಟರ್, ಅದರ ಬೇರೆ ಬೇರೆ ಬ್ರ್ಯಾಂಡ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ 55 ಇದೆ, 85 ವರೆಗೂ ಇದೆ ಕಿಟ್ಟು, ಬೇರೆ ಬೇರೆ ಸೀರೀಸ್ ಇದೆ ಫೋಟೋದಲ್ಲಿ. ಸೊ ಎಷ್ಟು ತುಂಬಾ ಜನ ಗೊತ್ತಿರ್ಲಿಲ್ಲ, ಒಂದೇ ಕಿಟ್ ಎಲ್ಲ ಗಾಡಿಗೆ ಆಗ್ತಾರೆ ಅಂತ ಅನ್ಕೊಂಡಿದ್ರಿ. ಸೊ ಗಾಡಿ ಸ್ಪೆಸಿಫಿಕ್ ಬಂದಿದೆ ಇವಾಗ ಅದು ಇಲ್ಲ ಮಾರ್ಕೆಟ್ ಅಲ್ಲಿ. ಇವಾಗ ಲವಟೋಗೆ ಹಂಗ ಹೇಳ್ತಾರೆ, ಬನ್ನಿ ಸರ್ ನಾವು ಮಾರ್ಕೆಟ್ ಬಿಡ್ತೀವಿ 50,000 ಗೆ 55 ಗೆ ಅಂತ, ಕಿಟ್ ಯಾವ್ದು ತೋರಿಸಲ್ಲ.
ತೋರಿಸಿ ಹಾಕಿ. ಐವತ್ತೈದಿಗೂ ಮಾಡ್ತಾರೆ, 50ಗೂ ಮಾಡ್ತಾರೆ, ಯಾವ್ದಾಗಬೇಕು ಅದಾಗ್ತಾರೆ. ಖಂಡಿತವಾಗ್ಲೂ ಸರ್, ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ಇಷ್ಟು ವೆರೈಟೀಸ್ ಆಫ್ ಕಿಟ್ ಇದೆ ಅಂತೇಳಿ. ಸೊ ಇವತ್ತು ನೀವು ತೋರಿಸಿ ಕೊಟ್ಟಿದ್ದಕ್ಕೆ ನಮಗೂ ಹೆಲ್ಪ್ ಆಯ್ತು. ನೆಕ್ಸ್ಟ್ ಜನ ಕೇಳಿದರೆ ಅವರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್, 50,000ಕ್ಕೆಲ್ಲ ಹಾಕ್ಬೋದು, ಬಟ್ ಯಾವ ಬ್ರ್ಯಾಂಡ್ ಯಾವ ಮಾಡಲ್ ಆಗ್ತಾರೆ ಅಂತ ಕೇಳ್ಬೋದು. ಸೊ ತುಂಬಾ ಖುಷಿ ಆಯ್ತು ಸರ್, ಇದೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದ ಜನಕ್ಕೂ ಒಂದು ಯೂಸ್ಫುಲ್ ಆಯ್ತು. ನೆಕ್ಸ್ಟ್ ಇವರು ಕೂಡ ಯಾವ ಮಾಡಲ್ ಆಗ್ತೀರಾ, ಯಾವ ಕಿಟ್ ಆಗ್ತೀರಾ ಅಂತ ಕೇಳಿದಾಗ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ತುಂಬಾ ಖುಷಿ ಆಯ್ತು. ಸೊ ನೀವು ಕೂಡ CNG ಹಾಕ್ಸ್ಬೇಕು ಅಂದ್ರೆ ದಯವಿಟ್ಟು ಹಾಕ್ಸ್ಲಿಲ್ಲ ಆದ್ರೂ ಪರವಾಗಿಲ್ಲ, ಜಸ್ಟ್ ಎನ್ಕ್ವೈರಿ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಸತಿ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಗಡಿ ಕೂಡ ಫಿಟ್ಮೆಂಟ್ ಮಾಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ ಅಂತ ಹೇಳ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.